ಇಂದು ನಾವು ನಮ್ಮ ಹೊಸ ಟೆಲಿಕಾಂ ಕಾನೂನು ಈ ಜೂನ್ 26ರಿಂದ ಜಾರಿಗೆ ಬರಲಿದೆ ಎಂದು ಮಾತನಾಡೋಣ. ಇದು ಇತರ ಅಧಿಕಾರಗಳ ನಡುವೆ ತುರ್ತು ಸಮಯದಲ್ಲಿ ಯಾವುದೇ ದೂರಸಂಪರ್ಕ ಸೇವೆಗಳು ಅಥವಾ ನೆಟ್ವರ್ಕ್ಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಅವಕಾಶ ನೀಡುತ್ತದೆ. ಕೇಂದ್ರವು ಶುಕ್ರವಾರದಂದು ದೂರಸಂಪರ್ಕ ಕಾಯ್ದೆಗೆ ಭಾಗಶಃ ಸೂಚನೆ ನೀಡಿದೆ. ಸೆಕ್ಷನ್ 1, 2, 10 ಮತ್ತು 30 ಸೇರಿದಂತೆ ನಿಬಂಧನೆಗಳನ್ನು ಈ ಜೂನ್ 26ರಿಂದ ಜಾರಿಗೆ ತರುತ್ತದೆ. ಕೇಂದ್ರ ಸರ್ಕಾರವು ಜೂನ್ 2024ರ 26ನೇ ದಿನವನ್ನು ಈ ಮೂಲಕ ನೇಮಿಸುತ್ತದೆ. ಸದರಿ ಕಾಯ್ದೆಯ ಸೆಕ್ಷನ್ 1, 2, 10 ರಿಂದ 30, 42ರಿಂದ 44, 46, 50, 51, 52, 51, 52, 53, 54, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142, 143, 144, 145, 146, 147, 148, 149, 150, 151, 152, 153, 154, 155, 156, 157, 158, 159, 160, 161, 162, 163, 164, 165, 166, 167, 168
ಅಧಿಸೂಚನೆ ಭದ್ರತೆ ಸಾರ್ವಜನಿಕ ಸುವ್ಯವಸ್ಥೆ ಅಥವಾ ಅಪರಾಧಗಳ ತಡೆಗಟ್ಟುವಿಕೆಯ ಆಧಾರದ ಮೇಲೆ ಸರ್ಕಾರವು ಟೆಲಿಕಾಂ ಸೇವೆಗಳ ನಿಯಂತ್ರಣವನ್ನು ತೆಗೆದುಕೊಳ್ಳಬಹುದು. ಸೆಕ್ಷನ್ 20 ಜೂನ್ 26 ಜಾರಿಗೆ ಬರಲಿದೆ. ವಿಪತ್ತು ನಿರ್ವಹಣೆ ಸೇರಿದಂತೆ ಯಾವುದೇ ಸಾರ್ವಜನಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕ ಸುರಕ್ಷತೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ಅಧಿಕಾರ ಪಡೆದ ಯಾವುದೇ ಅಧಿಕಾರಿ ಅಧಿಕೃತ ಘಟಕದಿಂದ ಯಾವುದೇ ದೂರಸಂಪರ್ಕ ಸೇವೆ ಅಥವಾ ದೂರಸಂಪರ್ಕ ಜಾಲವನ್ನು ತಾತ್ಕಾಲಿಕವಾಗಿ ಸ್ವಾಧೀನಪಡಿಸಿಕೊಳ್ಳಬಹುದು ಅಥವಾ ಸಾರ್ವಜನಿಕ ತುರ್ತುಸ್ಥಿತಿಯ ಸಮಯದಲ್ಲಿ ಪ್ರತಿಕ್ರಿಯೆ ಮತ್ತು ಮರುಪಡೆಯುವಿಕೆಗೆ ಅಧಿಕೃತವಾಗಿರುವ ಬಳಕೆದಾರರ ಅಥವಾ ಬಳಕೆದಾರರ ಗುಂಪಿನ ಸಂದೇಶಗಳನ್ನು ಆದ್ಯತೆಯ ಮೇಲೆ ರವಾನಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸೂಕ್ತ ಕಾರ್ಯವಿಧಾನಗಳನ್ನು ಒದಗಿಸಿ. ದೂರಸಂಪರ್ಕ ಕಾಯ್ದೆಯ ಪ್ರಕಾರ ದೂರಸಂಪರ್ಕ ಜಾಲವನ್ನು ಸ್ಥಾಪಿಸಲು ಅಥವಾ ನಿರ್ವಹಿಸಲು ಸೇವೆಗಳನ್ನು ಒದಗಿಸಲು ಅಥವಾ ಅನುಪಾತದ ಉಪಕರಣಗಳನ್ನು ಹೊಂದಲು ಬಯಸುವ ಯಾವುದೇ ಟೆಲಿಕಾಂ ಆಟಗಾರರು ಸರ್ಕಾರದಿಂದ ಅಧಿಕೃತಗೊಳಿಸಬೇಕಾಗುತ್ತದೆ. ಕಾಯ್ದೆಯ ನಿಯಮಗಳು ಜಾರಿಗೆ ಬಂದ ನಂತರ ಸಾರ್ವತ್ರಿಕ ಸೇವಾ ಬಾಧ್ಯತೆ ನಿಧಿಯು ಆಗುತ್ತದೆ ಡಿಜಿಟಲ್ ಭಾರತ್ ನಿಧಿ. ಇದನ್ನು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಧನಸಹಾಯಕ್ಕಾಗಿ ಬಳಸಬಹುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಟೆಲಿಕಾಂ ಸೇವೆಗಳ ಸ್ಥಾಪನೆಯನ್ನು ಬೆಂಬಲಿಸುವ ಬದಲು ಪ್ರಾಯೋಗಿಕ ಯೋಜನೆಗಳು. ಆದಾಗ್ಯೂ ಉಪಗ್ರಹ ಸೇವೆಗಳನ್ನು ಒಳಗೊಂಡಂತೆ ಸ್ಪೆಕ್ಟ್ರಮ್ನ ಆಡಳಿತಾತ್ಮಕ ಹಂಚಿಕೆ ಮತ್ತು ಅಡ್ಜಿಡೈಕೇಶನ್ ಮೆಕ್ಯಾನಿಸಂ ಇತ್ಯಾದಿಗಳಂತಹ ಕಾಯ್ದೆಯ ಕೆಲವು ಇತರ ವಿಭಾಗಗಳನ್ನು ನಂತರ ಸೂಚಿಸಲಾಗುವುದು. ಹೊಸ ಟೆಲಿಕಾಂ ಕಾನೂನು ಇದು ಜಾರಿಗೆ ಬಂದ ನಂತರ ಅಸ್ತಿತ್ವದಲ್ಲಿರುವ ನಿಯಮಗಳನ್ನು ರದ್ದುಗೊಳಿಸುತ್ತದೆ. ಭಾರತೀಯ ಟೆಲಿಗ್ರಾಫ್ ಆಕ್ಟ್ 1885 ಮತ್ತು ವೈರ್ಲೆಸ್ ಟೆಲಿಗ್ರಾಫಿ ಆಕ್ಟ್ 1933 ಅಡಿಯಲ್ಲಿ ಬರುವ ದೂರಸಂಪರ್ಕ ವಲಯ ಇತರವುಗಳಲ್ಲಿ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.